ಮೇ 14, 2023 ಐಪಿಎಲ್ ಅಭಿಮಾನಿಗಳು 14 ವರ್ಷಗಳಿಂದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು ಮುನ್ನಡೆಸಿಕೊಂಡು ಬಂದ ಮಹೇಂದ್ರ ಸಿಂಗ್ ಧೋನಿಯವರನ್ನು ಕೊನೆಯ ಬಾರಿಗೆ ಹಳದಿ ಜೆರ್ಸಿಯಲ್ಲಿ ಇಂಡಿಯನ್ ಕ್ರಿಕೆಟ್ ಮೈದಾನದಲ್ಲಿ ನೋಡೋಕೆ ಸಾಧ್ಯ. ಸ್ಟೀವನ್ ಫ್ಲೆಮಿಂಗ್ ಟೀಮ್ ಕೋಚ್ ಆಗಿ 15 ವರ್ಷವಾಯಿತು. ಕಳೆದ ವರ್ಷ ಸಿಎಸ್ಗೆ ಅಂತ ಹೇಳಿಕೊಳ್ಳುವಂತಹ ಪರ್ಫಾರ್ಮೆನ್ಸನ್ನು ನೀಡಿರಲಿಲ್ಲ. ಆದರೂ ಮಾಸ್ಟರ್ ಮೈಂಡ್ ಧೋನಿಯವರು 4 ಬಾರಿ ಕಪ್ಪನ್ನು ತಂಡಕ್ಕೆ ಗೆಲ್ಲಿಸಿಕೊಟ್ಟಿದ್ದಾರೆ. 9 ಬಾರಿ ಫೈನಲ್ ಆಡಿದ್ದಾರೆ. ಬ್ಯಾಟಿಂಗ್ ಕೋಚ್ ಆಗಿ ಮೈಕ್ ಹಸ್ಸಿ, ಬೌಲಿಂಗ್ ಕೋಚ್ ಆಗಿ ಡ್ವೇನ್ ಬ್ರಾವೋ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮಿನಿ ಆಕ್ಷನ್ನಲ್ಲಿ ಸಿಎಸ್ಕೆ ಅಜಿಂಕ್ಯ ರಹಾನೆ, ಬೆನ್ ಸ್ಟೋಕ್ಸ್, ಕೈಲ್ ಜೇಮಿಸನ್ರನ್ನು ಖರೀದಿಸಿದೆ. ಜೇಮಿಸನ್ ಗಾಯಗೊಂಡು ಐಪಿಎಲ್ನಿಂದ ಹೊರಗುಳಿದಿದ್ದಾರೆ. ಅವರ ರಿಪ್ಲೇಸ್ಮೆಂಟ್ ಆಗಿ ಮೈಕಲ್ ಬ್ರೇಸ್ವೆಲ್ ಅಥವಾ ಶನಕ ಸಿಎಸ್ಕೆ ತಂಡವನ್ನು ಸೇರಿಕೊಂಡ್ರೆ ಆಪೋಸಿಷನ್ಗಳ ಕತೆ ಮುಗೀತು ಅಷ್ಟೇ. ಬೆನ್ ಸ್ಟೋಕ್ಸ್ ಕೂಡ ಐಪಿಎಲ್ನ ಕಂಪ್ಲೀಟ್ ಸೀಸನ್ನ ಆಡೋದಿಲ್ಲ ಅಂತ ಬೇರೆ ಹೇಳಿಕೆಯನ್ನು ನೀಡಿದ್ದಾರೆ. ಮುಂದೆ ಏನಾಗುತ್ತೋ ನೋಡಬೇಕಾಗಿದೆ. ಸಿಎಸ್ಕೆ ಪ್ಲೇಯಿಂಗ್ ಇಲೆವೆನ್ ಅನ್ನು ಪ್ರಿಡಿಕ್ಟ್ ಮಾಡೋದಾದರೆ ಓಪನರ್ಗಳಾಗಿ ಡೇವನ್ ಕಾನ್ವೆ, ರುತುರಾಜ್ ಗೈಕ್ವಾಡ್, ಇನ್ನೆಟ್ 3ಯಲ್ಲಿ ಮೋಯಿನ್ ಅಲಿ, ಮಿಡಲ್ ಆರ್ಡರ್ನಲ್ಲಿ ಅಂಬಟ್ಟಿ ರಾಯ್ಡು, ಬೆನ್ ಸ್ಟೋಕ್ಸ್, ಧೋನಿ, ಬೌಲಿಂಗ್ ಯೂನಿಟ್ನಲ್ಲಿ ಜಡೇಜಾ, ತೀಕ್ಷಣ, ದೀಪಕ್ ಚಹರ್, ಮುಖೇಶ್ ಚೌಧರಿ, ರಾಜವರ್ಧನ್ ಹಂಗ್ರೇಕರ್ ಆಡಬಹುದು. ಇಂಪ್ಯಾಕ್ಟ್ ಪ್ಲೇಯರ್ಗಳಾಗಿ ಶಿವಂ ದುವೆ, ಡ್ವೇನ್ ಪ್ರೆಟೋರಿಯಸ್, ಮಿಕ್ಚೆಲ್ ಸ್ಯಾಂಡ್ನರ್, ನಿಶಾಂತ್ ಸಿಂಧು ಕಣಕ್ಕಿಳಿಯಬಹುದು. ಗೆಳೆಯರೆ, ಸಿಎಸ್ಕೆ ಮುಂದಿನ ಕ್ಯಾಪ್ಟನ್ ಯಾರು ಅಂದಾಗ ಜಡೇಜಾರವರ ಹೆಸರು ಮೊದಲು ಕೇಳಿಬರುತ್ತೆ. ಫ್ಯೂಚರ್ ಕ್ಯಾಪ್ಟನ್ ಅಂತ ನೋಡಿದರೆ ಋತುರಾಜ್ ಗಾಯಕ್ವಾಡ್ ನಾಯಕರಾಗಬಹುದು. ಸಿಎಸ್ಕೆ ಈ ಬಾರಿಯ ಚಾಂಪಿಯನ್ ಆಗೋಕೆ ಫೇವರೇಟ್ ಆಗಿದ್ದಾರೆ. ಗೆಳೆಯರೆ, ಇದಿಷ್ಟು 2023 ಐಪಿಎಲ್ನ ಪ್ರಿಡಿಕ್ಟೆಡ್ ಪ್ಲೇಯಿಂಗ್ 11 ಆಫ್ ಆಲ್ 10 ಟೀಮ್ಸ್ನ ಕತೆ.